ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಕ್ಕೆ ಮಾಡ್ತಿದ್ದೀನಪ್ಪ ಅಂದರೆ, ಮೈಸೂರಲ್ಲಿ ದಸರಾ ಸ್ಟಾರ್ಟ್ ಆಗಿದೆ, ನಿಮ್ಮೆಲ್ರಿಗೂ ಗೊತ್ತು. ಮೈಸೂರಲ್ಲಿ ದಸರಾ ಅಂದರೆ ಫ್ಲವರ್ ಶೋ ಇರುತ್ತೆ, ಎಕ್ಸಿಬಿಷನ್ ಇರುತ್ತೆ, ಲೈಟಿಂಗ್ಸ್ ಇರುತ್ತೆ, ಆಹಾರ ಮೇಳ ಈ ಥರ ತುಂಬ ಇರುತ್ತೆ. ಸೊ ಇಲ್ಲಿ ಮೈಸೂರಲ್ಲಿ ಇರೋರ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಸೊ ನಾನು ಊರಿಂದ ಹಬ್ಬ ಎಲ್ಲ ಮುಗಿಸ್ಕೊಂಡು ಬಂದು ಇವತ್ತು ಆಹಾರ ಮೇಳಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ. ಸೊ ಅಂದರೆ ಸ್ವಲ್ಪ ನಂಗೆ ಹೆಲ್ತ್ ಸರಿ ಇರಲಿಲ್ಲ, ಅಷ್ಟು ಏನೂ ತಿನ್ನೋದಕ್ಕಾಗಲ್ಲ, ಬಟ್ ಹೋಗ್ಬಿಟ್ಟು ಬರೋಣ ಒಂದ್ಸಲ ಅಂತ ಅಂದ್ಕೊಂಡು ಹೊರಟೆ. ಬಿಕಾಸ್ ಸೋಮವಾರ ಆಗಿರೋದ್ರಿಂದ ನಾನು ನಾನ್ ವೆಜ್ ಕೂಡ ತಿಂತಿರಲಿಲ್ಲ ಅವತ್ತು. ಆಹಾರ ಮೇಳ ಅಂದರೆ ನಿಮಗೆ ಮೈಸೂರಲ್ಲಿ ಡಿ ಸಿ ಆಫೀಸ್ ಹಿಂಭಾಗ ಆ ಥರ ನಿಮಗೆ ಗೊತ್ತಾಗ್ಬಿಡುತ್ತೆ ಲೊಕೇಶನ್, ಡಿ ಸಿ ಆಫೀಸ್ ಹಿಂಭಾಗನೇ ಇರೋದು. ಆಹಾರ ಮೇಳ ಎಂಟ್ರಿ ಆಯಿತು. ಈ ಸಲ ಸ್ವಲ್ಪ ಡಿಫ್ರೆಂಟಾಗೇ ಮಾಡಿದ್ದಾರೆ, ಚೆನ್ನಾಗಿ ಅನಿಸ್ತು ಈ ಸಲ ಒಂದ್ಸಲ. ಯಾಕಂದರೆ ನಾನ್ ವೆಜ್ಜೇ ಬೇರೆ, ವೆಜ್ಜೇ ಬೇರೆ ಥರ ಇಟ್ಟಿದ್ರು, ಚೆನ್ನಾಗಿ ಅನಿಸ್ತು. ಸ್ಟಾಲ್ಗಳೆಲ್ಲ ಇಲ್ಲಿ ಒಂದು ಹಳ್ಳಿ ಒಂದು ಪಿಕ್ಚರ್ನ ಕ್ರಿಯೇಟ್ ಮಾಡಿದ್ದಾರೆ, ಹಸು ಎತ್ತಿನದು ಮತ್ತು ಹಳ್ಳಿ ಮನೆ ಈ ಥರ. ತುಂಬಾ ಚೆನ್ನಾಗಿತ್ತು, ಚೆನ್ನಾಗಿ ಅನಿಸ್ತು ಹೋಗಿದ್ದೆಲ್ಲ ನೋಡಿದಾಗ. ನಂಗೆ ಈ ಥರ ಏನಾದ್ರು ಒಂದು ಆರ್ಟಿಫಿಷಿಯಲ್ ಥೀಮ್ನ ನೋಡಿದಾಗ ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಇನ್ನು ಸ್ಟಾರ್ಟಿಂಗ್ ಎಂಟ್ರಿ ಆದ ತಕ್ಷಣ ವೆಸ್ಟ್ ಸ್ಟಾಲ್ಗೆ ನಿಮಗೆ ಲೆಫ್ಟ್ ಸೈಡ್ಗೆ ಫಸ್ಟು ಐಸ್ ಕ್ರೀಮ್ದು ಸ್ಟಾಲ್ ಸಿಗುತ್ತೆ. ಹಾಗೆ ಹೋಗ್ತಾ ಹೋಗ್ತಾ ನಿಮಗೆ ಇವಾಗ ದಾವಣಗೆರೆ ಬೆಣ್ಣೆ ದೋಸೆ ಆಗಿರ್ಬೋದು, ಜೋಳದ ರೊಟ್ಟಿ, ಗಿರ್ಮಿಟ್, ಬಜ್ಜಿ ಅಂಗಡಿ, ಪಾನಿಪುರಿ, ಗೋಬಿ ಇದೇ ರೀತಿಯಾಗಿ ಜಾಸ್ತಿ ಸಿಗ್ತಾ ಹೋಗ್ತಾಯಿತ್ತು. ಮತ್ತು ವಡಾ ಪಾವ್, ಪಾವ್ ಬಜ್ಜಿ, ನಾರ್ಮಲ್ ನಿಮ್ಗೆ ಏನು ಸಿಗುತ್ತೆ ಹೊರಗಡೆ ಸಿಗುತ್ತೆ, ಅದು ಇಲ್ಲೇ ಸ್ವಲ್ಪ ಡಿಫ್ರೆಂಟ್ ಆಗಿ ಸಿಗ್ತಾಯಿತ್ತು ಅಷ್ಟೇ. ನನಗೇನು ತೊಗೋಬೇಕು ಅಂತ ಅನಿಸ್ಲಿಲ್ಲ, ಯಾಕಂದರೆ ಆಲ್ಮೋಸ್ಟ್ ತಿಂದಿರ್ತೀವಲ್ವ ನಾರ್ಮಲಾಗಿ, ನನಗೇನು ತೊಗೋಬೇಕಂತ ಅನಿಸ್ಲಿಲ್ಲ. ಇನ್ನೊಂದು ಏನಂದರೆ ನನಗೆ ಪುಳಿಯೋಗರೆ ತುಂಬ ಇಷ್ಟ ಆಗುತ್ತೆ, ನನ್ನ ಮನೆಯಲ್ಲೂ ಕೂಡ ಪುಳಿಯೋಗರೆ ಇಷ್ಟಪಟ್ಟು ತಿಂತೀನಿ. ಎಲ್ಲೇ ಹೋದರೂ ಇಫ್ ಇನ್ ಕೇಸ್ ನಾವು ಹೋಟೆಲ್ಗೆ ಹೋದ್ರೆ ಅಲ್ಲಿ ಪುಳಿಯೋಗರೆ ಸಿಗುತ್ತೆ ಅಂದರೆ ನಾನು ಅದನ್ನೇ ತೊಗೊಂಡು ತಿನ್ನೋದು, ನಂಗೆ ಅಷ್ಟು ಪುಳಿಯೋಗರೆ ಇಷ್ಟ. ಇನ್ನೊಂದು ಹೊರಗಡೆ ಏನಾದರೂ ಬೇರೆ ರೀತಿಯಾದ ಪುಳಿಯೋಗರೆ ಸಿಕ್ಕಿದ್ರೆ ನಾನು ಅದನ್ನೇ ಟೇಸ್ಟ್ ಮಾಡೇ ಮಾಡ್ತೀನಿ. ಹಾಗಾಗಿ ಇಲ್ಲೇ ಮುಂದೆ ಹೋಗ್ತಾ ಹೋಗ್ತಾ ನನಗೆ ಮೇಲ್ಕೋಟೆ ಪುಳಿಯೋಗರೆ ಸ್ಟಾಲ್ ಸಿಕ್ತು. ಸೊ ಟೇಸ್ಟ್ ಮಾಡೋಣ, ಮೇಲ್ಕೋಟೆ ಪುಳಿಯೋಗರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ, ಸೊ ಹಾಗಾಗಿ ಟೇಸ್ಟ್ ಮಾಡೋಣ ಅಂತೇಳಿ ಅದು ಬಂದು ತೊಗೊಂಡೆ ಫಸ್ಟು. ಚೆನ್ನಾಗಿತ್ತು ಟೇಸ್ಟ್ ಅಂತೂ, ನಿಜವಾಗ್ಲೂ ಸಕ್ಕದಾಗಿ ಕೊಟ್ಟಿದ್ರು, ನಂಗೆ ತುಂಬಾ ಇಷ್ಟ ಆಯಿತು. ಫಸ್ಟ್ನ ಒಂದೇ ತೊಗೊಂಡ್ವಿ, ನೋಡೋಣ ಟೇಸ್ಟ್ ನೋಡೋಣ ಅಂತ ಹೇಳ್ಬಿಟ್ಟು, ಬಟ್ ತುಂಬ ಸಕ್ಕದಾಗಿತ್ತು, ನಂಗೆ ತುಂಬಾ ಇಷ್ಟ ಆಯಿತು. ಬಟ್ ಇನ್ನೊಂದು ಏನಾದರೆ ಅಮೌಂಟ್ ಜಾಸ್ತಿ ಆಯಿತು ಅಂತ ಅನಿಸುತ್ತೆ. 70 ರುಪೀಸ್ ಆಗಿತ್ತು ಅಮೌಂಟು, 70 ರೂಪಾಯಿ ಒಂದು ಪ್ಲೇಟ್ಗೆ ಮೇ ಬಿ ಜಾಸ್ತಿ ಆಯಿತೇನೋ. ಬಟ್ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಇನ್ ಕೇಸ್ ಹೋದರೆ ಒಂದ್ಸಲ ಪುಳಿಯೋಗರೆ ಇಷ್ಟಪಡೋರು ಒಂದ್ಸಲ ವಿಸಿಟ್ ಮಾಡಿ, ಚೆನ್ನಾಗಿ ಅನಿಸ್ತಾ ಇತ್ತು. ಹಾಗೆ ಪುಳಿಯೋಗರೆ ತಿನ್ಕೊಂಡು ಆದಮೇಲೆ ಬೇರೆ ಏನಾದರೂ ತಿನ್ನೋಣ ಅಂತ ಅಂದ್ಕೊಂಡು, ನನ್ನ ಫ್ರೆಂಡ್ ನನಗೇನು ಬೇಡ, ನನಗೆಲ್ಲ ನಾರ್ಮಲ್ ಅನಿಸ್ತಾ ಇದೆ ಅಂತ ಇದ್ಲು. ಸೊ ಏನು ತಿನ್ನೋಣ ಅಂದ್ಕೊಂಡು ಅದು ಸ್ವಲ್ಪ ಓಕೆ, ಒಂದು ಸೋಡಾ ಕುಡಿಯೋಣ ಅಂತ ಅಂದ್ಕೊಂಡ್ವಿ. ಅಲ್ಲೂ ಕೂಡ ಸೋಡಾ ಕೇಳಿದ್ವಿ, ಚೆನ್ನಾಗಿ ಕೊಟ್ಟಿದ್ರು, ಟೇಸ್ಟ್ ಕೂಡ ಚೆನ್ನಾಗಿತ್ತು. ನನಗೆ ಅಮೌಂಟ್ ಕೊಟ್ಟರೆ ಅಟ್ಲೀಸ್ಟ್ ಜಾಸ್ತಿ ಕೊಟ್ಟರು ಪರವಾಗಿಲ್ಲ, ಟೇಸ್ಟ್ ಚೆನ್ನಾಗಿರಬೇಕು, ಇಲ್ಲ ನಿಜ ನಂಗೆ ಫೀಲ್ ಆಗಿಬಿಡುತ್ತೆ. ವೆಜ್ ಸೆಕ್ಷನ್ ಬಗ್ಗೆ ಹೇಳೋದಂದರೆ, ಅಲ್ಲಿ ಸ್ಟಾಲ್ಗಳ ಬಗ್ಗೆ ಹೇಳೋದಾದರೆ, ಮೇ ಬಿ ಆಹಾರ ಮೇಳಗಿಂತ ಅಮೌಂಟ್ ಹೊರಗಡೆನೇ ಕಮ್ಮಿ ಅನಿಸುತ್ತೆ. ಈಗ ಒಂದು ಪುಳಿಯೋಗರೆಗೆ 70 ರೂಪಾಯಿ ತೊಗೊಂಡಿದ್ದಾರೆ ಅಂದರೆ, ಈಗ ಮೇಲ್ ಬೇರೆ ಕಡೆ ಸ್ವಲ್ಪ ಕಮ್ಮಿ ಇರುತ್ತೇನೋ ಆ ಥರ ಅನಿಸ್ತು, ಸ್ವಲ್ಪ ಜಾಸ್ತಿನೇ ಅನಿಸ್ತು ಅಮೌಂಟಲ್ಲಿ. ಇನ್ನು ನಾನ್ ವೆಜ್ ಕಡೆ ಬಂದ್ವಿ, ನಾನ್ ವೆಜ್ ಏನು ತಿಂತಿರಲಿಲ್ಲ, ಬಟ್ ಒಂದ್ಸಲ ವಿಸಿಟ್ ಮಾಡೋಣ ಅಂತ ಬಂದ್ವಿ. ನಿಮಗೆ ಅಮೌಂಟ್ ವರ್ತ್ ಅನಿಸುತ್ತೆ ಇಲ್ಲಿ, ಯಾಕಂದರೆ ತುಂಬ ಕಾಂಬೋ ಆಫರ್ಸ್ ಇತ್ತು. ಇವಾಗ 120 ರೂಪೀಸ್ಗೇ ಬಿರಿಯಾನಿ, ಕಬಾಬು, ಚಿಲ್ಲಿ ಚಿಕನ್ ಮತ್ತು ಇನ್ನು ತುಂಬ ರೀತಿಯಾದಂಥ ಕಾಂಬೋಸ್ ಎಲ್ಲ ಇಟ್ಟಿದ್ರು, ಮೇ ಬಿ ವರ್ತ್ ಅದು, ಆಲ್ಮೋ ತೊಗೋಬೋದು 120 ರೂಪೀಸ್ಗೆ ಅಷ್ಟು ಅಂತ ಅನ್ನಿಸ್ತು. ಇನ್ನು ಸ್ವಲ್ಪ ಮುಂದೆ ಬಂದರೆ 99 ರೂಪೀಸ್ಗೆ 2 ಶವರ್ಮ ಆ ಥರ ಆಫರ್ಸ್ ಎಲ್ಲ ಇಟ್ಟಿದ್ರು, ಗ್ರಿಲ್ ಚಿಕನ್ಸ್ ಎಲ್ಲ ಇತ್ತು, ತುಂಬ ವೆರೈಟೀಸು ಇತ್ತು. ಆ್ಯಂಡ್ ಆಫರ್ ಕೂಡ ಏನೋ ಕಾಂಬೋ ಆಫರ್ಸ್ಗಳು ಕೂಡ ಇತ್ತು, ನಿಮಗೆಲ್ಲ ವರ್ತ್ ಅಂತ ಅನಿಸುತ್ತೆ ಮೇ ಬಿ ತೊಗೊಂಡ್ರೆ. ನಾನ್ ವೆಜ್ ಸೆಕ್ಷನ್ನ ಒಂದ್ಸಲ ವಿಸಿಟ್ ಮಾಡಿ ಚೆನ್ನಾಗಿತ್ತು. ಹಾಗೆ ಇನ್ನು ಆಹಾರ ಮೇಳನ ಮುಗಿಸ್ಕೊಂಡು ಲೈಟಿಂಗ್ಸ್ನ ನೋಡೋಣ ಅಂತ ಹೊರಟ್ವಿ. ಫಸ್ಟು ಪ್ಯಾಲೇಸ್ ರೋಡಲ್ಲಿ ಹೊರಟ್ವಿ. ಇವಾಗ ದಸರಾ ಆಗಿರೋದ್ರಿಂದ ತುಂಬ ಕಡೆ ಒನ್ ವೇ ಮಾಡಿಬಿಟ್ಟಿದ್ದಾರೆ, ಅದರಿಂದ ಟ್ರಾಫಿಕ್ ಇದೆ, ಬಟ್ ತುಂಬ ಅನ್ನೋದಿಲ್ಲ, ಸ್ವಲ್ಪ ಟ್ರಾಫಿಕ್ ಇದೆ, ಬಟ್ ಒನ್ ವೇ ಜಾಸ್ತಿ ಒನ್ ವೇ ನೋಡ್ಕೊಂಡು ಹೋಗಬೇಕಾಗತ್ತೆ. ಅರಮನೆ ಹತ್ರ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅನಿಸ್ತಿದೆ ಅಂದರೆ, ಆ ಬಲೂನ್ಸ್ದೆಲ್ಲ ಲೈಟಿಂಗ್ಸ್ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ಹಾಗೆ ನೋಡ್ಕೊಂಡು ಮುಂದೆ ಹೋದ್ವಿ. ಸ್ವಲ್ಪ ಬೇಗ ಮನೆಗೆ ರೀಚ್ ಆಗಿಬಿಡೋಣ ಅನ್ನೋ ಇಂಟೆನ್ಷನಿಂದ ನಾವು ಬೇಗನೆ ಹೊರಟಿದ್ವಿ ಆಹಾರ ಮೇಳಗೆ. ಬಟ್ ಲೈಟಿಂಗ್ಸ್ ಇನ್ನೂ ಆನ್ ಮಾಡಿರಲಿಲ್ಲ, 7ಗೆ ಆನ್ ಮಾಡಿದ್ದವರು. ಸ್ವಲ್ಪ ಅಷ್ಟರಲ್ಲಿ ಬೇಗ ಹೊರಡ್ಬಿಡ್ಬೇಕಿತ್ತು ನಾವು. ಇನ್ನು ಹೋಗೋ ಮೂಮೆಂಟಲ್ಲಿ ಕರೆಕ್ಟಾಗಿ ಲೈಟಿಂಗ್ಸ್ ಆನ್ ಆಯಿತು, ನೋಡ್ಕೊಂಡು ಹೊರಟ್ವಿ. ಅರಸು ರೋಡಲ್ಲಿ ಚೆನ್ನಾಗಿರುತ್ತೆ ಲೈಟಿಂಗ್ಸ್ನ ನೋಡೋಕ್ಕೆ, ಸರ್ಕಲಲ್ಲಿ ಮತ್ತು ಇಲ್ಲೆಲ್ಲ ತುಂಬ ಚೆನ್ನಾಗಿ ಹಾಕಿದ್ರು. ಸೊ ಹಾಗಾಗಿ ನೋಡಿಕೊಂಡು ಹೊರಟ್ವಿ, ಚೆನ್ನಾಗಿ ಅನಿಸ್ತಾ ಇತ್ತು. ಮೈಸೂರಲ್ಲಿ
ದಸರಾ ಟೈಮಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ ಮೈಸೂರನ್ನ ನೋಡೋಕ್ಕೆ, ತುಂಬ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ, ಸಕ್ಕತ್ತಾಗಿ ಅನಿಸುತ್ತೆ. ಮೈಸೂರಲ್ಲಿ ಇರೋರಿಗೆ ಆಲ್ಮೋಸ್ಟ್ ಇದ್ರ ಬಗ್ಗೆ ಗೊತ್ತಿರುತ್ತೆ ಅಲ್ವಾ. ಹಾಗಾಗಿ ಇನ್ನು ಲೈಟಿಂಗ್ಸನ್ನ ನೀವು ಲೈಟಿಂಗ್ಸ್ನ ನೋಡಬೇಕಂತಂದರೆ ಆಲ್ಮೋಸ್ಟ್ ಇವಾಗ ಅರಮನೆ ಸರೌಂಡಿಂಗಲ್ಲೇ ತುಂಬ ಚೆನ್ನಾಗಿ ಹಾಕಿರ್ತಾರೆ. ಅರಮನೆ, ಅರಸು ರೋಡು, ಮತ್ತು ಇದು ಹಳೆ ಮಹಾರಾಣಿ ಕಾಲೇಜ್ ರೋಡ್, ಇದು ಇಲ್ಲೆಲ್ಲ ತುಂಬ ನೀಟಾಗಿ ಚೆನ್ನಾಗಿ ಹಾಕಿದರು. ಹಳೆ ಮಹಾರಾಣಿ ಕಾಲೇಜ್ ಹಿಂಭಾಗನೇ ಇವಾಗ ಏನು ಆಹಾರ ಮೇಳ ನಡೀತಾ ಇರೋದು. ಇನ್ನು ಮುಗಿಸ್ಕೊಂಡು ಹೊರಡೋಣ ಅಂತ ಹೊರಡ್ತಾ ಇದ್ವಿ. ಲೈಟಿಂಗ್ಸ್ ನೋಡ್ತಾ ಇದ್ರೆ ಒಂಥರ ಚೆನ್ನಾಗಿ ಅನಿಸುತ್ತೆ. ಲೈಟಿಂಗ್ಸ್ ಎಲ್ಲ ಆನ್ ಆದಮೇಲೆ ನಮ್ಗೆ ಮನೆಗೆ ಹೋಗೋಕ್ಕೆ ಮನಸ್ಸು ಅನಿಸ್ತಿರ್ಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ನ ಹಾಕಿದ್ರಂದರೆ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ಗಾಡೀಲಿ ಹೋಗೋಕ್ಕೆ. ನಮ್ಗೆ ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೋಗೋಣ ಅಂತ ಅನಿಸ್ತಾ ಇತ್ತು. ಬಟ್ ಆಲ್ರೆಡಿ 7:30 ಆಗಿತ್ತು. ಮನೆಗೆ ಹೊರಟ್ಬಿಡೋಣ, ಇನ್ನು ಬೇಡ ಲೇಟ್ ಆಗುತ್ತೆ ಅಂದ್ಕೊಂಡು ಹೊರಟ್ವಿ. ಮುಗಿಸ್ಕೊಂಡು ಹೊರಟ್ವಿ. ಇನ್ನು ಮನೆಗೆ ಹೋಗುವಾಗಲೂ ಕೂಡ ಆಲ್ಮೋಸ್ಟ್ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರಲ್ವ ಮೈಸೂರಲ್ಲಿ. ನೋಡ್ಕೊತಾ ನೋಡ್ಕೊತಾ ಹೋಗ್ತಾ ಇದ್ವಿ. ಚೆನ್ನಾಗಿ ಅನಿಸ್ತಾ ಇತ್ತು, ಒಂಥರ ಖುಷಿ ಆಯಿತು. ನಾನು ಆಲ್ಮೋಸ್ಟ್ ಈ ಥರ ಎಲ್ಲ ಹೊರಗಡೆ ಎಲ್ಲ ಹೋಗಲ್ಲ, ದಸರಾ ಟೈಮಲ್ಲಿ ಮಾತ್ರ ಈ ಥರ ಹೊರಗಡೆ ಎಲ್ಲ ಹೋಗೋದು ನಾನು ನೈಟ್ ಟೈಮಲ್ಲಿ. ಮುಗಿಸ್ಕೊಂಡು ಹಂಗೆ ಬಂದ್ವಿ ಇಲ್ಲಿ. ನಮ್ಮದು ಚಂದ್ರಾಯಪಟ್ಟಣ ಶ್ರವಣ ಬೆಳಗೊಳ ಗೊಮ್ಮಟೇಶ್ವರ ಗೊತ್ತೇ ಇರುತ್ತೆ ಎಲ್ರಿಗೂ ಕೂಡ, ಅದು ವಿಸಿಟಿಂಗ್ ಪ್ಲೇಸ್ ಆಗಿರೋದ್ರಿಂದ. ಅದು ಗೊಮ್ಮಟೇಶ್ವರದು ಕೂಡ ಇಲ್ಲಿ ಲೈಟಿಂಗ್ಸ್ ಎಲ್ಲ ಮಾಡಿದರು. ಅದು ನೋಡಿ ನನ್ನ ಫ್ರೆಂಡ್ ಹೇಳ್ತಾ ಇದ್ಲು, ನೋಡು ಗೊಮ್ಮಟೇಶ್ವರ ಶ್ರವಣ ಬೆಳಗೊಳ ನಿಮ್ಮದು, ನಿಮ್ಮ ಊರಿದ್ದು ಅಂತ. ಹೌದು ಅಂತ ಮಾತಾಡ್ಕೊಂಡು ಹೊರಟ್ವಿ, ಚೆನ್ನಾಗಿತ್ತು. ಇನ್ನು ಮುಗಿಸ್ಕೊಂಡು ಮನೆಗೆ ಹೋಗೋಣ ಅನ್ನೋ ಅಷ್ಟರಲ್ಲಿ ಒಂದು ಐಸ್ ಕ್ರೀಮ್ ತಿನ್ಕೊಂಡು ಹೊರಟ್ಬಿಡೋಣ ಅಂತ ಅಂದ್ಕೊಂಡೆ. ನಾನು ಐಸ್ ಕ್ರೀಮ್ ಯಾವಾಗಲೇ ತಿನ್ನಬೇಕು ಅಂದ್ರೂ ಕೂಡ ಕುವೆಂಪು ನಗರಲ್ಲಿರೋ ಕಾರ್ನರ್ ಹೌಸ್ಗೆನೇ ಬರೋದು. ನಂಗೆ ತುಂಬ ಇಷ್ಟ ಆಗುತ್ತೆ ಇಲ್ಲಿ ಐಸ್ ಕ್ರೀಮು. ಸೊ ನನಗೂ ನಿಯರ್ ಆಗೋದ್ರಿಂದ ನಾನು ಇಲ್ಲೇ ಕಾರ್ನರ್ ಹೌಸಿಗೆ ಬರ್ತೀನಿ. ಚೆನ್ನಾಗಿ ಅನ್ನಿಸ್ತು ಐಸ್ ಕ್ರೀಮು, ತುಂಬ ಚೆನ್ನಾಗಿರುತ್ತೆ. ಏನಾದರೂ ಈ ಕುವೆಂಪು ನಗರ್ ಸೈಡ್ ಇದ್ದರೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ರಿಗೂ. ಇಫ್ ಇನ್ ಕೇಸ್ ಗೊತ್ತಿಲ್ಲ ಅಂದರೆ ಒಂದ್ಸಲ ಹೋಗಿ ಟೇಸ್ಟ್ ಮಾಡಿ, ನಂಗೆ ತುಂಬ ಇಷ್ಟ ಆಗುತ್ತೆ, ಮೇ ಬಿ ನಿಮಗೂ ಇಷ್ಟ ಆಗ್ಬೋದು. ಹಾಗೆ ನಾನು ನನ್ನ ಫ್ರೆಂಡ್ ಕೂತ್ಕೊಂಡು ಮಾತಾಡ್ತಾ ಇದ್ವಿ, ಅದು ಇದು ಆ ಥರ ಎಲ್ಲ ಗೊತ್ತಲ್ಲ, ಫ್ರೆಂಡ್ಸ್ಗಳು ಸೇರಿದ್ರೆ ಮಾತುಕತೆನೇ ಜಾಸ್ತಿ. ಇಷ್ಟ ಆಗಿತ್ತು ನನ್ನ ಇವತ್ತಿನ ವ್ಲಾಗ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ